वेलकम बैक। ದೇಶದ್ಯಂತ ಪಿಎಫ್ಐ ಕಾರ್ಯಕರ್ತರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸುತ್ತಾ ಇರುವ ಪೊಲೀಸರೇ ಈಗ ಟಾರ್ಗೆಟ್ ಆಗಿದ್ದಾರಾ? ತನಿಖಾ ತಂಡಗಳು ಎಚ್ಚರದಿಂದ ಇರುವಂತೆ ಗುಪ್ತಚರ ದಳ ಎಚ್ಚರಿಕೆಯನ್ನ ನೀಡಿದ್ದು ವಿಚಾರಣೆಯನ್ನ ಮಾಡುತ್ತಾ ಇರುವ ಪೊಲೀಸರೇ ಟಾರ್ಗೆಟ್ ಆಗಿದ್ರು ಅಂತ ಹೇಳಲಾಗ್ತಾ ಇದೆ। ಎನ್ಐಎ ತನಿಖೆಯ ವೇಳೆ ಕೆಲವು ಮಹತ್ವದ ವಿಚಾರಗಳು ಬೆಳಕಿಗೆ ಬಂದಿದೆ। ಪೊಲೀಸರ ಮೇಲೂ ಕಣ್ಣಿಟ್ಟಿದ್ರಂತೆ ಪಿಎಫ್ಐ ಕಾರ್ಯಕರ್ತರು हिंदू पर ಒಲವಿದ್ದ ಪೊಲೀಸ್ ಅಧಿಕಾರಿಗಳ ಮೇಲೆ ಕಣ್ಣಿಟ್ಟಿದ್ರಂತೆ ಪಿಎಫ್ಐ ಕಾರ್ಯಕರ್ತರು। ಈ ಬಗ್ಗೆ ಎಚ್ಚರದಿಂದ ಇರುವಂತೆ ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆಯನ್ನ ನೀಡಿದ್ದು ಪಿಎಫ್ಐ ವಿರುದ್ಧ ಕಾನೂನು ಕ್ರಮ ಜರುಗಿಸಿದ ಎಲ್ಲಾ ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ। ಕೆಜಿ ಹಳ್ಳಿ ಪೊಲೀಸರಿಗೂ ಗುಪ್ತಚರ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ। स्टैंड अप इंडिया स्कीम अडियल्ली साल पड़क स्वंत बिजनेस शुरू फ्रीडम ऐप डाउनलोड अदर संपूर्ण डीटेल्स पड़को। गंगाधर वागट न्यूज़ डेस्क संपर्क गंगाधर यहा रीतिया पोलिस टारगेट आगे स्केच गए तनिखे वे महिति लभ्य आगे एनआईए अधिकारी एचरके रीतिया सूचन नविता जैन इडी देशाद्यंत पीएफआई कचेरी सेरिदंते मुखंडर मेले इन अधिकारी दाळियन्न माडि आलरेडी यारु आ ओंदु मुंचूणियल्लिद्रु आ संघटनेयल्लि बेरे बेरे प्रचोदनाकारी आ ओंदु इदरल्लि यारु मुंचूणियल्लिद्रु अंतवरन्न बंधन माडि विचारणे माड्तारंतद्दु। आदरे इन्नोंदु विचार आतंककारी विचार ईग बेळकिगे बंदिरुवंतद्दु एन्ए अधिकारिगळ तनिखे वेळे इडी देशाद्यंत केल अंद्रे ई ओंदु पीएफआई केस इन्वेस्टिगेशन माड्तारंतद्दागिरबहुदु अथवा हिंदू पर वलविद्दंतवरु मत्ते ई सूक्ष्म विचार केसन्न इन्वेस्टिगेशन माड्तारंतवरिगे इवरु एच्चरिकेयिंद इरबेकु अन्नो निट्टिनल्लि कूड आ ओंदु रीति केंद्र गुप्तचर इलाके ओंदु सूचनेयन्न कोट्टरंत एच्चरिकेयिंद इरबेकु अंत कूड अलर्ट मेसेज अन्न एल्ल इडी देशद एल्ल राज्यद पोलीसरिगे कूड मेसेज अन्न पास माडिरुवंतद्दु। अदरल्लि प्रमुखवागि बेरे बेरे जिल्लेगळल्लि एनु सूक्ष्म प्रदेशगळिदेवो अल्लि कूड पोलीसरु एनु ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಪೊಲೀಸರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಎನ್ಎ ಅಧಿಕಾರಿಗಳು ಮತ್ತೆ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿದೆ। ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪಿಎಫ್ಐ ಬ್ಯಾನ್ ಆದಂತ ಬಳಿಕ ಕೆಲ ಪೊಲೀಸರ ಮೇಲೆ ಕೆ ಅವರು ಆ ಪಿಎಫ್ಐ ನ ಕೆಲ ಮುಖಂಡರು ಇಡಿ ದೇಶದ ಕೆಲ ಭಾಗಗಳಲ್ಲಿ ಕಣ್ಣಿಟ್ಟಿದ್ರು ಅಂತ ಹೇಳಲಾಗ್ತಿರುವಂತದ್ದು। ಹೀಗಾಗಿ ತನಿಖೆ ವೇಳೆ ಬೇರೆ ಬೇರೆ ಆಯಾಮದ ಮಜಲುಗಳನ್ನು ಈ ಒಂದು ಪ್ರಕರಣ ಪಡೆದುಕೊಳ್ಳತಾ ಇರುವಂತದ್ದು ಪಿಎಫ್ಐ ಕೇಸ್। ಅದರಲ್ಲಿ ಈಗ ಪೊಲೀಸರ ಮೇಲೆ ಕೆಲವರು ಕಣ್ಣಿಟ್ಟಿದ್ರು ಅನ್ನೋ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ। ಹೀಗಾಗಿ ಅಂತವರಿಗೆ ಎಲ್ಲಾ ರಾಜ್ಯದ ಪೊಲೀಸರು ಕೂಡ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗುತ್ತೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಾಗಿರಬಹುದು ಮತ್ತೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂತದ್ದಾಗಿರಬಹುದು ಮತ್ತೆ ಯಾರನ್ನ ಬಂಧನ ಮಾಡಿ ವಿಚಾರಣೆ ಮಾಡುವಂತದ್ದು ಹೆಚ್ಚುವರಿಯಾಗಿ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಆ ಒಂದು ಹೆಜ್ಜೆಯನ್ನು ಇಡಬೇಕಾದ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತುಂಬಾ ಜಾಗೃತೆ ಮತ್ತೆ ಎಚ್ಚರಿಕೆಯಿಂದ ಆಯೋನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆ ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ ಮತ್ತೆ ರಾಜ್ಯದ ಪೊಲೀಸರು ಕೂಡ ಆ ಒಂದು ಮೆಸೇಜ್ ಬಂದಿರುವಂತದ್ದು। ಹೀಗಾಗಿ ಈ ನಿಟ್ಟಿನಲ್ಲಿ ಒಂದು ಕಡೆ ಆ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಕೆಜಿಹಳ್ಳಿ ಪೊಲೀಸರು ನಡೆಸ್ತಾ ಇರುವಂತದ್ದು ಮತ್ತೊಂದು ಕಡೆ ಈಗ ಆಲ್ರೆಡಿ ಆ ಕೆಜಿಹಳ್ಳಿ ಪೊಲೀಸರು ಈಗ 15 ಮಂದಿ ಆರೋಪಿತರ ಒಂದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ। ಈ ಸಂದರ್ಭದಲ್ಲಿ ಈಗ ರಾಜ್ಯದ ಪೊಲೀಸರಿಗೂ ಆ ಮೆಸೇಜ್ ಪಾಸ್ ಆಗಿದೆ। ಆದರೆ ತನಿಖೆ ತನಿಖೆ ಇನ್ನೂ ತನಿಖೆ ಮುಂದುವರೆದಿರುವಂತದ್ದು ಎನ್ಎ ಅಧಿಕಾರಿಗಳು ಅದರ ಏನು ಒಂದು ಇಂಟರ್ವ್ಯೂ ಮೆಸೇಜ್ ಅಂತ ಬಂದಿದೆ ಅದನ್ನ ಅವರು ಕೂಡ ಪಾಲನೆ ಮಾಡ್ತಾರೆ। ಆದರೆ ಸದ್ಯದ ಮಟ್ಟಿಗೆ ಯಾವ ರಾಜ್ಯದಲ್ಲಿ ಯಾವ ಪೊಲೀಸರಿಗೆ ಈ ಒಂದು ಅವರು ಟಾರ್ಗೆಟ್ ಅನ್ನು ಮಾಡಿದ್ರು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ। ಆದರೆ ಓವರ್ಆಲ್ ಆಗಿ ಅವರು ಇಡೀ ರಾಜ್ಯದ ಎಲ್ಲ ದೇಶದ ಆ ಒಂದು ರಾಜ್ಯದ ಪೊಲೀಸರಿಗೆ ಆ ಒಂದು ಮೆಸೇಜ್ ಬಂದಿರುವಂತದ್ದು ನವಿತಾ ಜೈನ್। ಓಕೆ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ ಗೆ। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋರ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು।